ಇಷ್ಟು ದಿನ ನೀವು ನಾಗಮಣಿ ಪಡ್ಕೊಳ್ಳೋ ನನ್ನ ಹೋರಾಟದ ಹಾದಿನಲ್ಲಿ ನಿಂತ ನನ್ನ ಎದುರಾಳಿ ಥರನೇ ಕಾಣ್ತಾ ಇದ್ರಿ. ಇವತ್ತು ಒಬ್ಬ ಪರಿಶುದ್ಧ ತಾಯಿ ಥರ ಕಾಣ್ತಾ ಇದೆಯಮ್ಮ. ನಿನ್ನ ಮುಖದಲ್ಲಿ ಇಷ್ಟು ದಿನ ನನಗೆ ಕಾಣ್ತಾ ಇದ್ದ ಅದ್ವಂದ್ವ, ಸಿಟ್ಟು, ಸೆಡುವು ಎಲ್ಲ ಮಾಯ ಆಗಿ ಕೇವಲ ತಾಯಿಯ ಪಾತ್ರ ಮಾತ್ರ ಕಾಣ್ತಾ ಇದೆ. ಇಷ್ಟು ದಿನ ಏನೇ ಆಗಿರಲಿ, ಇನ್ಮೇಲೆ ನೀನು ನನ್ನ ತಾಯಿ ಮತ್ತು ತಾಯಿ ಮಾತ್ರ. ಇಷ್ಟು ದಿನ ನೀನು ನನ್ನನ್ನು ಸಾಕಿ ಸಲಹಿದ ಋಣನ ಮಗ ಆಗಿ ನಾನು ತೀರಿಸ್ತೀನಿ. ನನ್ನ ತಮ್ಮ ರುದ್ರನ ಸಾವಿಗೆ ಪ್ರತೀಕಾರ ತಗೊಂಡೇ ತಗೋತೀನಿ ಅಮ್ಮ. ಇದು ಮಗನಾಗಿ ನಾನು ನಿನಗೆ ಕೊಡ್ತಾ ಇರೋ ಮಾತು ಅಂತಾನೆ ಅಂದ್ಕೋ. ನನ್ನ ತಮ್ಮನ್ನ, ನಿನ್ನ ಮಗನ್ನ ದೂರ ಮಾಡಿದ ನಾಗಿಣಿಯನ್ನ ನಾನು ನಾಶ ಮಾಡೇ ಮಾಡ್ತೀನಿ ಅಮ್ಮ. ಇದು ಸತ್ಯ. ವಿಷ್ಣು, ಯಾಕಂದ ಅಲ್ಲೇ ನಿಂತಿದ್ಯಾ? ಒಳಗಡೆ ಬಾ. ಅಮ್ಮ, ಯಾಕಮ್ಮ ತುಂಬಾ ನೋವಲ್ಲಿರೋ ಹಾಗಿದೆಯಾ? ಏನೋ ಗೊತ್ತಿಲ್ಲ ವಿಷ್ಣು, ನನಗೊಂದು ಅರ್ಥ ಆಗ್ತಿಲ್ಲ. ಎಲ್ಲ ಅಯೋಮಯವಾಗಿದೆ. ನನ್ಗನ್ಸುತ್ತೆ ನಾನು ಹಿಂದಿಂದೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅಂತ. ಇವಳು ಯಾವ ಬದಲಾವಣೆ ಬಗ್ಗೆ ಕೇಳ್ತಾ ಇದ್ದಾಳೆ? ನನ್ನ ಮನಸ್ಸು ಅರ್ಜುನ್ ಅವ್ರ ವಿಚಾರದಲ್ಲಿ ನನಗೆ ಗೊತ್ತಿಲ್ಲದೆ ಚಂಚಲವಾಗಿದ್ದು ಅಮೃತ ಗಮನಕ್ಕೆ ಬಂದ್ಬಿಡ್ತಾ. ಹೇಳು ಶೇಷ, ಯಾಕೆ ಮಾತಾಡ್ತಾನೆ ಇಲ್ವಲ್ಲ? ಯಾಕೆ ಬದಲಾವಣೆ ನಿನ್ನಲ್ಲಿ ಅಂತ ಕೇಳ್ತಾ ಇದ್ದೀನಿ, ಮಾತಾಡು. ಅಮೃತ ಯಾಕೆ ಪದೇ ಪದೇ ಈ ರೀತಿ ಕೇಳ್ತಾ ಇದ್ದಾಳೆ? ಶೋಳಿಗೆ ಏನಾದರೂ ಅನುಮಾನಗಳು ಬಂದ್ಬಿಟ್ಟಿದ್ಯಾ? ಸರಿ, ನಾನೇ ಹೇಳ್ತೀನಿ ಕೇಳು. ನಿನ್ನಲ್ಲಾಗಿರೋ ಬದಲಾವಣೆ ಯಾವುದು ಗೊತ್ತಾ? ಪ್ರೀತಿ ಜಾಸ್ತಿ ಆಗಿರೋದು. ಪ್ರೇರಿತ ಪರ ದಿಕ್ಪೂರ ಪ್ರಭ ಅರ್ಪಿಂತು ಶಂಕರಾ.